Hola, Benja. ಜನ್ಮ ಮುಂದಿನ ಜನ್ಮ ಮನುಷ್ಯ ಜನ್ಮವೇ ಸಿಗತ್ತಾ ಅಥವಾ ಪ್ರಾಣಿ ಜನ್ಮಕ್ಕೂ ಹೋಗ್ತೀವ? ಈ ಬಿಗ್ ಬಾಸ್ ಅಂತ ನಡೆಯುತ್ತೆ ಡಬ್ಬಾ ಕಾರ್ಯಕ್ರಮ, ಆದರೂ ಅದರಲ್ಲಿ ಸುಮಾರು ಫಿಲಾಸಫಿ ಇದೆ. ಅದರಲ್ಲಿ ಫಿಲಾಸಫಿನೇ ಬಿಗ್ ಬಾಸು. ನೀವು ನಾವು ಅದನ್ನು ಹುಡುಗಾಟವಾಗಿ ನೋಡೋದ್ರಿಂದ ಒಳಗಡೆ ಸತ್ಯ ಗೊತ್ತಿಲ್ಲ. ಅದನ್ನು ಯಾವನ್ ಮಾಡಿದ ಬಿಗ್ ಬ್ರದರ್, ಅವ ಫಿಲಾಸಫಿನ ತಂದು ಅಪ್ಲೈ ಮಾಡಿ ಜನಗಳ ತಲೆ ನುಗ್ಸೋದಕ್ಕೆ ಮಾಡಿದೆ ಪ್ರಯತ್ನ. ಬಟ್ಟೆ ಬಿಚ್ಚಿಕೊಂಡು ತಬ್ಬಿಡ್ಕೊಳಂಗಾಗೋಯ್ತೀಗ. ಮುದ್ದು ಕೊಡ್ತಾರೆ, ಬೇಕಾದ್ರೆ ರೂಮಲ್ಲಿ ಹೋಗಿ ಮಲ್ಕೊಂಡ್ಬಿಡ್ತಾರೆ. ಪಬ್ಲಿಕಲ್ಲಿ ಬೇಕಾದ್ರೆ ಮಲ್ಕೊಳ್ಳೋಂಗು ಮಾಡಿಬಿಡ್ತಾರೆ ಅವರು. ಯಾರನ್ನೂ ತಪ್ಪು ಹೇಳ್ತಿಲ್ಲ ನಾನು, ಅಡ್ವಾನ್ಸ್ ಆಗ್ತಿದೆ ಲೋಕ. ಆದರೆ ಬಿಗ್ ಬಾಸಲ್ಲಿರೋ ಆ ಫಿಲಾಸಫಿ ನೋಡಿ, ಅವರು ಹೊರಗಡೆ ಕಳಿಸ್ತಾನೆ ಜನಗಳನ್ನ, ಒಬ್ಬ ಒಂದೊಂದು ವಾರ ಒಬ್ಬೊಬ್ಬರು ಹೊರಗಡೆ ಬರ್ತಾರೆ. ಎಲ್ಲರನ್ನು ತೆಗೆಯಲ್ಲ, ಸರಿಯಾಗಿರೋರನ್ನ ನಾವು ಹೇಳ್ತೀವಿ ಫೇವರೆಟಿಸಮ್ ಇದೆ ಅದಿದೆ ಇದೆ ಅಂತ. ನೀವು ಕರೆಕ್ಟಾಗಿ ಆಳವಾಗಿ ನುಗ್ಗಿ ಅದರೊಳಗೆ ನುಗ್ಗಿದ್ರೆ ಗೊತ್ತಾಗುತ್ತೆ. ಸರಿ ಇಲ್ಲದೆ ಇದ್ರೆ ಮಾತ್ರ ಪನಿಷ್ಮೆಂಟು, ಅಂದರೆ ಎಲಿಮಿನೇಷನು. ಸರಿ ಇದ್ದೀರಿ ಅಂತ ಗೊತ್ತಾಯ್ತು ಅಂದರೆ ಕೊನೆ ತನಕ ತರ್ತಾನ. ಐದು ಅಂತಾನ, ಐದು ಸರಿ ಇರಲ್ಲ. ಎರಡು ಅಂತಾನ, ಎರಡು ಸರಿ ಇರಲ್ಲ. ಕೊನೆ ಒಂದು ನಿಲ್ಲತ್ತೆ. ಸೊ ಇದು ಫಿಲ್ಟರ್ ಆಗುತ್ತೆ. ಇದು ಫಿಲ್ಟರ್ ಆಗೋ ಪವಿತ್ರತೆ ಸಿಗತ್ತೆ ನಿಮಗೆ. ಹಂಗಂದರೆ ಮಾಡುವ ತಪ್ಪು ಪನಿಷ್ಮೆಂಟು ಕೊಡ್ತಾರೆ ನಿಮಗೆ. ಈಗ ಒಂದು ಕಂಪನಿಯಲ್ಲಿ ಕೆಲಸ ಮಾಡ್ತಿದ್ದೀನಿ ನಾನು. ಒಂದು ದಿವಸ ಆಫೀಸ್ ಪೇಪರನ್ನು ಕದ್ಕೊಂಡ್ರೋದೆ ಅಂದರೆ ಕದ್ದಿಲ್ಲ, ನನ್ನ ಮಗನಿಗೇನೋ ಬೇಕು ಅಂತ ಕೇಳ್ದ, ತಗೊಂಡೋಗಿ ಕೊಟ್ಟೆ. ಗೊತ್ತಾಗ್ಬಿಡ್ತು ಮ್ಯಾನೇಜರ್ ಹೇಳ್ತಾನ ಬೇಡ ತಗೊಂಡೋಗ್ಬೇಡ. ಸಿಗಾಕೊಂಡಿದ್ದಂದ್ರೆ ಕೊನೆಗೆ ಮೆಮೋ ಕೊಡ್ತಾರೆ, ಹೆಚ್ಚು ಕಮ್ಮಿ ಆಗುತ್ತೆ, ಹೆಚ್ ಆರ್ ಡಿಪಾರ್ಟ್ಮೆಂಟು ಬ್ಲ್ಯಾಕ್ ಮಾರ್ಕ್ ಆಗುತ್ತೆ ನಿಮಗೆ, ಪ್ರಮೋಷನ್ ಏನೋ ಹೇಳ್ತಾನ, ಬುದ್ಧಿ ಹೇಳ್ತಾನ. ಅವನು ಕಳ್ಳೆನೇ, ಯಾರು ಮ್ಯಾನೇಜರು ಕಳ್ಳೆನೇ, ಆದರೂ ನಿಮ್ಮ ಮೇಲೆ ಅವನಿಗೆ ಪ್ರೇಮೆ. ಯಾಕೆ ಅವ ಕಳ್ತನ ಮಾಡೋದು ನೀವು ಸಪೋರ್ಟ್ ಮಾಡ್ತಿರಲ್ಲ. ಸರಿ ಬುದ್ಧಿ ಹೇಳ್ತಾನ ಅವ, ನಾವು ಕೇಳ್ತೀವ ಪೇಪರ್ ಕದಿ ನಿಲ್ತು, ಪೇಪರ್ ಕದಿ ನಿಲ್ತ್ಬಿಡ್ತೀವಿ. ನೆಕ್ಸ್ಟ್ ದೊಡ್ಡದನ್ನು ಕದಿಯಕ್ಕೆ ಹೋಗ್ತೀವಿ, ಬೇರೆ ವಿಧಿ ಇಲ್ಲದೇ ಗೇಟಲ್ಲಿ ಸಿಗಾಕೋತೀವಿ. ರೆಡ್ ಹ್ಯಾಂಡ್ ಆಗಿ ಸಿಗಾಕೊಂಡ್ಮೇಲೆ ಏನು ಮಾಡೋಕ್ಕಾಗೋದಿಲ್ಲ, ಮೆಮೊ ಕೊಡ್ತಾನೆ. ಫಸ್ಟ್ ಮೆಮೊ ಕೊಡ್ತಾರೆ, ಸರಿ. ಸೆಕೆಂಡ್ ಟೈಮ್ ಸಿಗಾಕೊಂಡ್ರಿ, ಒಂದು ಇನ್ಕ್ರಿಮೆಂಟ್ ಕಟ್ ಮಾಡ್ತಾನ. ಥರ್ಡ್ ಟೈಮ್ ಸಿಗಾಕೊಂಡ್ರಿ, ಸಸ್ಪೆನ್ಷನ್ ಮಾಡ್ತಾನ. ಐದನೇ ಸತಿ ಸಿಗಾಕೊಂಡ್ರಿ, ನಿಮ್ಮನ್ನು ಟರ್ಮಿನೇಟ್ ಮಾಡಿ ಮನೆ ಕಳಿಸ್ತಾನೆ. ನಾನು ತಿನ್ನೋದು ನಾಲ್ಕಣಿ ಎಂಟಾಣಿ ಒಂದು ರೂಪಾಯಿ ಎರಡು ರೂಪಾಯಿ ಇರ್ಬೋದು, ನಾನು ತಿನ್ನೋದ್ರಿಂದ ಕಂಪನಿ ಮುಳುಗೋಗಲ್ಲ. ಆದರೆ ನಾನು ನಿನ್ನ ಡಿಪ್ರಮೋಟ್ ಮಾಡಿದೆ, ನಿಮಗೆ ಪನಿಷ್ಮೆಂಟ್ ಕೊಡದೆ ಬಿಟ್ಟರೆ, ನಿನ್ನ ಹಿಂದೆ ಇರೋ 10 ಜನಕ್ಕೆ ನಾನೇ ಎನ್ಕರೇಜ್ ಮಾಡಿ ತಪ್ಪು ಮಾಡಿದಂಗೆ ಆಗುತ್ತೆ. ಸೊ ಅದೇ ಬಿಗ್ ಬಾಸಲ್ಲಿ ಮಾಡೋದು. ಸೊ ಯಾಕೆ ನಿಮಗೆ ಹೇಳ್ತೀನಿ ಅಂತಂದರೆ, ಒಬ್ಬ ಮನುಷ್ಯನಿಗೆ ಜನ್ಮಗಳು ಇಷ್ಟೊಂದು ಸಾವಿರಾರು ಜನ್ಮಗಳು ಸಿಗುತ್ತೆ ಅಂತಂದರೆ, ಎಲ್ಲ ಒಂದು ಆಪರ್ಚುನಿಟಿನ ಭಗವಂತ ಕೊಡ್ತಾ ಇದ್ದಾನ. ಪ್ರತಿ ಆಪರ್ಚುನಿಟಿಯನ್ನು ತಿದ್ಕೊಳ್ಳೋದಕ್ಕೆ ಪ್ರಯತ್ನ ಮಾಡಬೇಕು ಹೊರತು ತಪ್ಪು ಮಾಡೋದಕ್ಕೆ ಉಪಯೋಗಿಸಬಾರದು. ನಾವೇನು ಮಾಡ್ತೀವಿ, ಪ್ರತಿ ಸತಿನೂ ತಪ್ಪನ್ನು ಜಾಸ್ತಿ ಮಾಡೋಕ್ಕೆ ಪ್ರಯತ್ನ ಮಾಡ್ತೀವಿ ಹೊರತು ತಪ್ಪಿಂದ ಹೊರಗೆ ಬರೋದಕ್ಕೆ ಪ್ರಯತ್ನ ಮಾಡೋದೇ ಇಲ್ಲ. ಆದರೆ ಭಗವಂತ ಜನ್ಮವನ್ನು ಕೊಡೋದಕ್ಕೆ ಕಾರಣವೇ ಪವಿತ್ರ ಪಡಿ, ಪವಿತ್ರವಾಗು, ಪ್ರಯತ್ನ ಮಾಡು. ಅದು ಮಾಡೋ ತನಕ ನಿಮಗೆ ಆಪರ್ಚುನಿಟಿ ಎಷ್ಟು ಮಾಡಿಯೂ ತಿದ್ಕೊಳ್ಳಿ ಅಂದರೆ, ನೀನು ಹೋಗು, ಹಂದಿಯಾಗಿ ಹೋಗು. ಮನುಷ್ಯ ಜನ್ಮದಲ್ಲಿ ತಿದ್ಕೊಳ್ಳೋಕೆ ನೀನು ಲಾಯ್ಕಿಲ್ಲ. ಖಂಡಿತವಾಗಲೂ ಡಿಪ್ರಮೋಟ್ ಮಾಡಿ ನಿಮ್ಮನ್ನು ತಿರುಗಿ ಒಂದು ಸಿಂಗಲ್ ಅಮೀಬಾದಿಂದ ಹಿಡಿದು ಸಾವಿರಾರು ವರ್ಷ ನೀವು ಏನು ಹೇಳ್ತಾರೆ, ಅದು ಮೃಗ ಜನ್ಮದಿಂದ ಮನುಷ್ಯ ಜನ್ಮಕ್ಕೆ ಬರೋಕ್ಕೆ ಎಷ್ಟೋ ಸಾವಿರಾರು ವರ್ಷ ಆಗುತ್ತೆ. ತಿರುಗಿ ನೀವು ಟ್ರಾವೆಲ್ ಮಾಡಲೇಬೇಕಾಗತ್ತೆ. ಸೊ ಅದಕ್ಕೆ ಬುದ್ಧಿ ಬೇಕು ಅನ್ನೋದು, ಅದಕ್ಕೆ ಒಬ್ಬ ಗೈಡ್ ಬೇಕು ಅನ್ನೋದು. ನನ್ನ ಬುದ್ಧಿಯನ್ನೇ ನಾನು ಉಪಯೋಗಿಸ್ತೀನಿ ಅಂದರೆ ತಪ್ಪೇ ಮಾಡೋಕ್ಕೆ ಸಾಧ್ಯ. ಯಾಕೆ, ಕೊಳೆತಿರುವ ಪಾತ್ರೆಗಳು ಹಾಕುವ ಪದಾರ್ಥಗಳು ಕೊಳೆಯುತ್ತೆ. ಆ ಕೊಳೆಯೋದನ್ನು ತೆಗೆಸೋದಕ್ಕೆ ಒಬ್ಬ ಕ್ಲೀನರ್ ಬೇಕು, ಆ ಕ್ಲೀನರೇ ಗುರು.